Hey, what's up guys, welcome back to the another episode of Resident Evil 4. ಓಕೆ, ಫೈನಲಿ ನಾನು ರಿಟರ್ನ್ ರೆಸಿಡೆಂಟ್ ಈವಿಲ್ಗೆ ಬರ್ತಾ ಇದ್ದಾನೆ. ಲಾಸ್ಟ್ ಎಪಿಸೋಡಲ್ಲಿ ನಿಮ್ಗೆ ಗೊತ್ತಿರುತ್ತೆ, ರೆಸಿಡೆಂಟ್ ಈವಿಲಲ್ಲಿ ನಾವು ಈ ಕೋಣೆಯೊಳಗೆ ಈ ಕೋಟೆಯೊಳಗೆ ಬಂದಿದ್ದೀವಿ ಅಂತೇಳಿ. ಈ ಕೋಟೆಯಲ್ಲಿ ನಾವು ಏನೆಲ್ಲ ಮಾಡಿದ್ದೇವೆ, ಸರ್ಕಸ್ ಮಾಡಿ ಒಂದು ಸುತ್ತು ಹೊಡೆದು ಬಂದು ಕೊನೆಗೆ ನಾನು ಇಲ್ಲಿಗೆ ರಿಟರ್ನ್ ಬಂದಿರುವಂಥ ಎಪಿಸೋಡ್ಸನ್ನು ನೀವು ಲಾಸ್ಟ್ ಎಪಿಸೋಡಲ್ಲೇ ನೋಡಿದ್ದೀರಾ. ಇಲ್ಲಿ ಬಂದು ವಿಷಯವನ್ನು ಒಂದು ವೇಳೆ ನೋಡಿಲ್ಲ ಅಂದರೆ ಲಾಸ್ಟ್ ಎಪಿಸೋಡನ್ನು ನೋಡ್ಕೊಳ್ಳಿ, ಅವಾಗ ಗೊತ್ತಾಗುತ್ತೆ ನಮಗೆ ಎಲ್ಲಿವರನ್ನು ನಿಲ್ಲಿಸಿದವರು ಅಂತೇಳಿ. ಸದ್ಯಕ್ಕೆ ನಾವು ಇಲ್ಲಿಂದ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಬೇಕು. ಈ ಒಂದು ಏನಂತ ಕಿರಿಕಿರಿ, ಓಕೆ, ಇಲ್ಲಿನ ಜರ್ನಿನ ಕಂಟಿನ್ಯೂ ಮಾಡಬೇಕು ಅಂದರೆ ಎಲ್ಲಿ ಕಂಟಿನ್ಯೂ ಮಾಡಬೇಕು ಅನ್ನೋದು ಗೊತ್ತಿಲ್ಲ ನನಗೆ. ರೀಸನ್ಸ್ ಬಂದು ನಾವು ಎಲ್ಲ ಸುಮಾರು ಕಡೆ ಹುಡುಕಿದ್ದೇವೆ, ಎಲ್ಲೂ ನಮಗೆ ದಾರಿ ಸಿಕ್ಕಿರಲಿಲ್ಲ. ದಾರಿ ಸಿಗದೇ ಇರೋ ಕಾರಣಕ್ಕೆ ನಾನು ರಿಟರ್ನ್ ಇಲ್ಲಿಗೆ ಬಂದಿದ್ದೇನೆ. ಇಲ್ಲಿಂದ ನಮ್ಮ ಜರ್ನಿನ ಎಲ್ಲಿ ಕಂಟಿನ್ಯೂ ಮಾಡಬೇಕು, ಯಾವ ದಾರಿ, ಯಾವುದು, ಏನು ಕತೆ, ಎಲ್ಲಿ, ಎಂಥದ್ದು ಗೊತ್ತಿಲ್ಲ ಸದ್ಯಕ್ಕೆ. ಅದೆಲ್ಲ ಗೊತ್ತಾಗುತ್ತೆ ನಿಮಗೆ ಸದ್ಯದಲ್ಲೇ ಸ್ವಲ್ಪ ಹೊತ್ತಲ್ಲಿ. ಇದು ನಮ್ಮ ಮೈನ್ ಡೋರ್ ಅಂದ್ಕೊಳ್ತೇನೆ. ಇದರದ್ದು ಓಪನ್ ಮಾಡೋದಕ್ಕೆ ನಮಗೆ ಸ್ವಲ್ಪ ಟೈಮ್ ಬೇಕು, ಇದನ್ನು ಓಪನ್ ಮಾಡೋದಕ್ಕೆ ಆಗಲ್ಲ ಅಂದ್ಕೊಳ್ತೇನೆ. ಎಸ್, ನಮಗಲ್ಲಿ ಹೋದಾಗ ಏನೂ ಸಿಕ್ಕಿಲ್ಲ, ನಾವು ಏನೆಲ್ಲ ಮಾಡಿದ್ದೇವೆ, ಏನೋ ಒಂದು ಮಾಡಿದ್ದೇವೆ. ಆಯಿತಾ, ನಿಮ್ಗೆ ಗೊತ್ತಿರುತ್ತೆ ಏನೆಲ್ಲ ಮಾಡಿದ್ದೇವೆ ಅಂತೇಳಿ. ಅದು ಯಾಕೆ ಮಾಡಿದ್ದೇವೆ ಅದು ಗೊತ್ತಿರುತ್ತೆ. ಆದರೆ ಇಲ್ಲಿ ನಮಗೆ ಏನು ಮಾಡಲಿಕ್ಕೆ ಉಂಟು, ಈಗ ಇಲ್ಲಿಗೆ ಏನು ಬೇಕು ಅದು ಅಂತ ಗೊತ್ತಿಲ್ಲ, ಅಷ್ಟೇ ಸಿಂಪಲ್. ಓಕೆ, ನೋಡೋ ಏನೆಲ್ಲ ಆಗುತ್ತೆ ಇವತ್ತಿನ ಎಪಿಸೋಡಲ್ಲಿಂತ ನಿಮ್ಗೆ ಗೊತ್ತಾಗುತ್ತೆ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ್ರ ಬೆಲ್ ಕ್ಲಿಕ್ ಮಾಡಿ, ನೋಟಿಫಿಕೇಷನ್ ಆಲ್ ಅಂತ ಸೆಲೆಕ್ಟ್ ಕೂಡ ಮಾಡ್ಕೊಳ್ಳಿ. ಇವತ್ತೇನೋ ಒಂದು ಚೇಂಜಸ್ ಇದ್ದೇ ಇರುತ್ತೆ ಪಕ್ಕ, ಅದೇನು ಅಂತ ಗೊತ್ತಾಗುತ್ತೆ ನಿಮಗೆ. ಓಕೆ, ನೋಡೋ ಇವತ್ತಿನ ಏನೆಲ್ಲ ಕಥೆಗಳು, ಇವತ್ತು ಎಲ್ಲೆಲ್ಲಿ ಹೋಗಬೇಕು, ನಮ್ಗೆ ಗೊತ್ತಿಲ್ಲ ದಾರಿ ಯಾವುದು, ಎಲ್ಲಿ ಹೋದರೆ ಕರೆಕ್ಟ್ ಆಗುತ್ತೆ, ಎಲ್ಲ ಗೊತ್ತಾಗುತ್ತೆ. ಓಕೆ ಗೈಸ್, ಫೈನಲಿ ನಾನು ರಿಟರ್ನ್ ಬಂದಿರೋ ದಾರಿಗೆ ಮೇಲ್ಗಡೆ ಹೋಗ್ತಾ ಇದ್ದೇನೆ. ರೀಸನ್ಸ್ ಬಂದು ನನಗೆ ಇಲ್ಲೆಲ್ಲೋ ದಾರಿ ಇರುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಒಂದು ಜಸ್ಟ್ ಒಂದು ಗೆಸ್ ಅಷ್ಟೇ, ನನಗೂ ಗೊತ್ತಿಲ್ಲ ಕ್ಲಿಯರಾಗಿ ಇರುತ್ತಾ ಇಲ್ವ ಅಂತೇಳಿ. ಒಂದು ಗೆಸ್ ಮಾಡ್ಕೊಂಡು ನಾನು ಹೋಗ್ತಾ ಇದ್ದೇನೆ, ನೋಡೋ ಏನೆಲ್ಲ ಆಗುತ್ತೆ ಅಂತೇಳಿ. ಇಲ್ಲಿ ಒಂದು ಡೋರ್ ಇದೆ, ಈ ಡೋರನ್ನಾದರೂ ಅಟ್ಲೀಸ್ಟ್ ಓಪನ್ ಮಾಡಲಿಕ್ಕೆ ಆಗುತ್ತೆ ಅಂತ ನೋಡುವ. ಲಾಸ್ಟ್ ಎಪಿಸೋಡಲ್ಲಿ ಲಾಸ್ಟ್ ಟೈಮಲ್ಲಿ ಬಂದಾಗ ಈ ಡೋರನ್ನು ಓಪನ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಐ ಥಿಂಕ್ ಇದೇನಿದು ಡೋರಾ? ಎಸ್, ಇದ್ಯಾವುದು ಗೋಡೌನ್. ಓಕೆ, ಇದು ಲಾಸ್ಟ್ ಟೈಮ್ ಬಂದಿರೋ ಜಾಗ, ಇದು ಇದರಲ್ಲಿ ಏನು ಚೇಂಜಸ್ ಇಲ್ಲ. ಇದು ನಾವು ಲಾಸ್ಟ್ ಟೈಮ್ ಇಲ್ಲಿಂದಲೇ ಬಂದಿರುವಂಥದ್ದು. ಇಲ್ಲಿಂದ ಬಂದು ಮತ್ತೆ ಎಲ್ಲೆಲ್ಲೋ ಸುತ್ತೋಡ್ದು ಏನೆಲ್ಲ ಮಾಡಿದ್ದೇವೆ ನಿಮ್ಗೆ ಗೊತ್ತಿರುತ್ತೆ. ನೋಡಿ, ಇಲ್ಲಿ ಒಂದು ಡೋರ್ ಉಂಟು, ಇದನ್ನೇನಾದರೂ ಓಪನ್ ಮಾಡಲಿಕ್ಕೆ ಆಗುತ್ತಾ? ನನಗೆ ಕೆಳಗಿನ ಡೋರ್ ಯಾವುದೇ ಓಪನ್ ಮಾಡಲಿಕ್ಕೆ ಆಗಲ್ಲ. ಓಕೆ, ಸೂಪರ್ ವಿಷಯ. ಎಸ್, ಹಾಗಿದ್ದರೆ ನನ್ನ ಪ್ರಕಾರ ಇದೇ ಡೋರ್ ಅಂದ್ಕೊಳ್ತೇನೆ. ಈ ಡೋರಿಂದ ನಾನು ಬಂದಿರಲಿಲ್ಲ. ಎಸ್, ನಾನು ಇವಾಗ ಒಳಗಡೆ. ಓಕೆ, ಯಾರ್ದು ಗುರು ವಾಯ್ಸ್ ಇದು? Salutations. ಯಾವ ಕಾಲದ ಮೈಕ ದೇವರಿ ಗೊತ್ತು. Are you ready to hand over the girl? Not this guy again. I'm taking the liberty of preparing some entertainment for you. ಈ ಹುಡುಗಿನ ಕೊಡಬೇಕಂತ. The gallant knight protects the princess fair. ಮಗ ನನ್ನ ಮಗನ್ನ ಬಿಡಲ್ಲ ಮತ್ತೆ. ಸಿಕ್ಕಿದ್ರೆ ಉಂಟಲ್ಲ, ಇವಾಗ ತಲೆ ತಲೆ ಹುರುಳಿಸ್ತಾನೆ ನಾನು. ಅಷ್ಟು ಜೋರಲ್ಲಿ, ಅಷ್ಟು ಕೋಪದಲ್ಲಿದ್ದೇನೆ. ಲಾಸ್ಟ್ ಟೈಮ್ ಎಪಿಸೋಡಲ್ಲಿ ಮಾಡಿರೋದು ಗೊತ್ತಿರುತ್ತಲ್ಲ ನಿಮಗೆ, ಎಂಥ ಟಾರ್ಚರ್ ಮರೆ ಒಂದು. ಎಸ್, ನಾನು ಇವಾಗ ಎಂಟ್ರಿ ಆಗ್ತಾ ಇದ್ದೇನೆ. ಐ ಥಿಂಕ್ ನನಗೆ ಗೊತ್ತಿಲ್ಲ ಯಾವ ಡೋರು ಅಂತೇಳಿ, ನಾನು ಗೆಸ್ ಮಾಡ್ಕೊಂಡು ಬಂದಿರುವಂಥದ್ದು. ಓಕೆ ಓಕೆ ಓಕೆ, ಇದು ನಮ್ಮ ಮೈನ್ ಡೋರ್ ಗೊತ್ತಿರುತ್ತಲ್ಲ. ನೋಡಿ, ಇಲ್ಲಿ ಡೋರ್ ಆ್ಯಕ್ಚುಲಿ ಕ್ಲೋಸ್ ಆಗಿದೆ, ಈ ಡೋರನ್ನು ಓಪನ್ ಮಾಡೋದಕ್ಕೆ ಆಗಲ್ಲ. ಎಸ್, ಇವಾಗ ಓಪನ್ ಮಾಡ್ಬೋದು. ಸೂಪರ್ ವಿಷಯ, ಫೈನಲಿ ಡೋರ್ ಓಪನ್ ಆಗೋಯ್ತು. ನಮಗೆ ಇವಾಗ ಬೇಕಾದಾಗ ಬರ್ಬೋದು, ಬೇಕಾದಾಗ ಹೋಗ್ಬೋದು. ಓಕೆ, ಈ ಡೋರ್ ನೋಡಿ, ಈ ಡೋರನ್ನು ಓಪನ್ ಮಾಡಲಿಕ್ಕೆ ನಾನು ಸರ್ಕಸ್ ಮಾಡಿದ್ದು, ಬಟ್ ಡೋರ್ ಕ್ಲೋಸ್ ಆಗುತ್ತೆ, ಅದು ಓಪನ್ ಮಾಡ್ಬೋದು. ಒಳಗಡೆಯಿಂದ ಯಾವುದು ಲಾಕ್ ಬೀಳಲ್ಲ. ಎಸ್, ನೋಡಿ, ಒಳಗಿಂದ ಯಾವುದು ಲಾಕ್ ಇಲ್ಲ. ರೀಸನ್ಸ್ ಬಂದು ನಿಮಗೆ ಆಲ್ರೆಡಿ ನಾವು ಒಳಗಿಂದ ತೆಗೆದಿರೋದ್ರಿಂದ ಲಾಕ್ ಇಲ್ಲ. ಎಸ್, ಆಗಿನ ಕಾಲದಲ್ಲಿ ಯಾವ ನಮ್ಮನೆ ಲೈಟ್ಸ್ ಎಲ್ಲ ಹಾಕಿ, ಅಂದರೆ ಇವಾಗೆಲ್ಲ ಲೈಟ್ಸ್, ಆವಾಗಿನ ಕ್ಯಾಂಡಲ್ ಇದು ಉರಿಯೋದಿಲ್ವಾ? ಸಾರಿ, ಇದು ಅಂದರೆ ಮುಗ್ದೋಗಿದಿಲ್ಲ ಅಂತ ಅಂದ್ಕೊಳ್ತೇನೆ. ನೋಡಿ, ಕ್ಯಾಂಡಲ್ ನೋಡಿ ಉರಿತಾನೆ ಉಂಟು. ಇದನ್ನು ಉರಿಸಲಿಕ್ಕೆ ಜನ ಯಾರು? ಇದು ಯಾವತ್ತೂ ಮುಗ್ದೋಗೋದಿರುವ ಕ್ಯಾಂಡಲ್ಲ ಅದೇನೋ. ಎಸ್, ಏನಿದು? ಓಕೆ, ಫೈನಲಿ ಇಲ್ಲಿ ಜಸ್ಟ್ ನಾವು, ಓಕೆ, ಇಲ್ಲೊಂದು ಸೇವಿಂಗ್ಸ್ ಮೋಡ್ ಇದೆ, ಜಸ್ಟ್ ನಾವು ಕ್ಲಿಕ್ ಮಾಡ್ಕೊಳುವ. ಎಸ್ ಗೈಸ್, ಸದ್ಯಕ್ಕೆ ನೋಡ್ಕೊಂಡು ಇಲ್ಲೊಂದು ಎಲ್ಲೋ ರೀಡಿಂಗ್ ಇದೆ ನಮಗೆ ಅಂತೂ. ಇದೇನಂತ ಅರ್ಥನೂ ಆಗಲ್ಲ, ಸುಮ್ಮನೆ ಬೇಡದು. ನಾವು ಏನಿದ್ರೂ ಡೈರೆಕ್ಟ್ ಎಂಟ್ರಿ. ಎಸ್, ಅದೇನೋ ಸ್ಟೋರೀಸ್ಗಳೆಲ್ಲ ಬರೆದಿರ್ತಾರೆ, ಬಟ್ ಅದನ್ನು ಓದ್ಕೊಂಡು ನಾವು ಓದ್ಕೊಳ್ಳೋದಕ್ಕೂ ಆಗಲ್ಲ. ನಮ್ಗೆ ಅಷ್ಟೊಂದು ತಾಳ್ಮೆ ಟ ಸಮಯ ಏನೂ ಇಲ್ಲ, ನಾವು ಸೀದಾ ಹೋಗ್ತಾ ಇರೋದು. ಎಸ್, ಇದು ಓಪನ್ ಮಾಡಲಿಕ್ಕೆ ಆಗುತ್ತೆ ಅಟ್ಲೀಸ್ಟ್. ನೋ, ಇದು ಇಸ್ ಕ್ಲೋಸ್, ಇಟ್ಸ್ ಲಾಕ್ಡ್ ಬ್ರೋ. ಓಕೆ, ಮೇ ಬಿ ನನ್ನ ಪ್ರಕಾರ ಕಂಟಿನ್ಯೂ ಹೊರಗಡೆ ಹೊರಗಡೆ ಹೋಗುವ. ಇಲ್ಲಿ ದಾರಿ ಇರುತ್ತೆ ಅಂತ ಅಂದ್ಕೊಳ್ತೇನೆ.
ನನಗೆ 1 2 3 ತ್ರೀ ಫೋರಾ ತ್ರೀ ಎಸ್ ಓಕೆ. ಈ ಹುಡುಗಿ ಬರ್ತಾ ಉಂಟಲ್ಲ ಹಿಂದ್ಗಡೆಯಿಂದ, ಇದೇ ದಾರಿ ಹಾಗಿದ್ರೆ ಇದೇ ಕ್ಲಿಯರ್. ಅಯ್ಯಯ್ಯೋ ಇದು ಯಾವುದು ಗೋಡೆ ಮಾರಿ ಇಷ್ಟು ದೊಡ್ಡದು ಡೋರ್ ಉಂಟು. ಓಪನ್ ಮಾಡಿ. ಓಕೆ ಫೈನ್. ಯಪ್ಪ ದೇವ್ರೆ ಎಂತ ಇದು, ಇದು ಅಕ್ವೇರಿಯಂ ಎಂತ ಇದು, ಬ್ಲಡ್ ಇದ್ದು ಏನೋ ಬರ್ತಾ ಉಂಟು ನಮ್ಮಲ್ಲಿ ಇದ್ದಿದ್ದಾಗೆ. ಓಹೋ ಹೋ 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 ಹೋ, ಏನು ಕೆಸರಣಿ ಇರೋದು ನೋಡಿ ನೋಡಿ. ಇಲ್ಲಿ ಇಲ್ಲಿ ಚೆಲ್ದಿರೋದು ನೋಡಿದರೆ ಗೊತ್ತಾಗುತ್ತೆ, ಕಂಪ್ಲೀಟ್ ಕೆಸರು ನೀರು ಥರ ಇದೆ ಕಾಣ್ತಾ ಇದೆ. ಅದು ಯಾವ ನೀರು ಅಂತ ನನಗೆ ಗೊತ್ತಿಲ್ಲ, ಯಾವುದು ಮಾಂತ್ರಿಕ ನೀರಿರ್ಬೋದು. ಅಲ್ಲ ನಮ್ಮಲ್ಲಿ ಪೂಲ್ಸ್ಗಳು ಹೀಗಿರೋಲ್ಲ, ಫುಲ್ ಅಂದರೆ ಹೇಗಿರುತ್ತೆ ವೈಟ್ ನೀರಲ್ಲಿ ಬರ್ತಾ ಇರುತ್ತೆ, ಕ್ಲಿಯರ್ ನೀರಲ್ಲಿ. ಇದೇನಿದು ಕೆಸರು ನೀರಲ್ಲಿ ಅಡನೊಬ್ಬರು ಡಾರ್ಕ್ ಶೇಡಲ್ಲಿ ಉಂಟು ಮಾತ್ರ, ಡಾರ್ಕ್ ಶೇಡ್. ಈ ಮರ ಈ ಇದನ್ನು ನೋಡಿಕೊಂಡ್ರೆ ಎಂಟಿನ ನೋಡಿಕೊಂಡ್ರೆ ಭಯಂಕರ ಉಂಟು ಅಡು, ನನಗೆ ಗೊತ್ತಿಲ್ಲ. ಇದು ಯಾವುದೋ ಕೀ ಇದ್ದಂಗೆ ಇದೆಲ್ಲ, ಇಲ್ಲ ಇದನ್ನು ಓಪನ್ ಮಾಡೋದಕ್ಕಾಗಲ್ಲ, ಇದನ್ನು ರೊಟೇಟ್ ಮಾಡಬೇಕಾ? ಇದಕ್ಕೇನೋ ಬೇಕು, ಬೇಕು ಅಂತಂದರೆ ನಾವು ಅದನ್ನು ಕಲೆಕ್ಟ್ ಮಾಡ್ಕೊಂಡು ಬರಬೇಕು. ಮೇ ಬಿ ನನ್ನ ಪ್ರಕಾರ ಇವತ್ತು ಕಟ್ಟ ಎಂಟರ್ಟೈನ್ಮೆಂಟ್. ವಾಚ್ ಔಟ್. Shit. ಓಕೆಗೆ ಸದ್ಯಕ್ಕೆ ನೋಡಿಕೊಂಡ್ರೆ ಏನೋ ಆಗ್ತಾ ಇದೆ, ಅದು ಏನು ಅಂತ ಗೊತ್ತಿಲ್ಲ ನನಗೆ ಕೂಡ. ಮೈಂಡ್ ಅಂತೂ ಕಂಪ್ಲೀಟಾಗಿ ಬ್ಲಾಕ್ ಆಗಿದೆ. ಮೂಮೆಂಟ್ ಅಷ್ಟು ಸ್ಪೀಡ್ ಇಲ್ದಿರೋದ್ರೆ ನಾನು ಏನೂ ಮಾಡೋಕ್ಕಾಗಲ್ಲ. ಇಲ್ಲಿ ಏನೋ ಒಂದು ಗ್ರಾವಿಟೇಷನ್ ಫೋರ್ಸ್ ಇದೆ ಅಂತ ಅಂದ್ಕೊಳ್ತೇನೆ. ನೋಡಿ ಇಷ್ಟೇ ಸ್ಪೀಡ್ ಹೋಗೋದು, ಭಾರಿ ಕಷ್ಟದಲ್ಲಿ ಮೂವ್ ಆಗ್ತಾ ಉಂಟು. ಅಡೋನು ಯಾಕೆಂತ ನನಗೆ ಗೊತ್ತಿಲ್ಲ, ಭಾರಿ ಕಷ್ಟದಲ್ಲಿ ಹೋಗ್ತಾ ಇದ್ದಾನೆ. ಒಂಥರ ವಿಚಿತ್ರ ಆಗ್ತಾ ಇದೆ ಇಲ್ಲಿ, ಅದೇನೋ ಆಗ್ತಾ ಇದೆ, ಏನಂತ ಗೊತ್ತಿಲ್ಲ ನನಗೆ ಕೂಡ. ಜೊತೆಗೆ ನಮ್ಮ ವೆಪನ್ಸ್ಗಳು ಖಾಲಿಯಾಗೋಗಿದೆ. ಈ ವೆಪನ್ಸಲ್ಲಿ ನನಗೆ ಗನ್ಗಳೇ ಬರ್ತಾ ಇರಲಿಲ್ಲ, 7 ಇದಲ್ವಾ ಟೋಟಲಾಗಿ, 7 ಇದೆ, ಬಟ್ ಯಾಕೆ ಬಂದಿಲ್ಲ ಅಂತ ಗೊತ್ತಿಲ್ಲ ನನಗೆ ಕೂಡ. ನಾನು ನೋಡೋಷ್ಟೊತ್ತಿಗೆ ಏನು ಬಂದಿಲ್ಲ, ಅವರು ಹತ್ತಿರ ಹತ್ರ ಬಂದಾಗಿದೆ. ಅದು ಆಟೋಮೆಟಿಕ್ ರಿಮೂವ್ ಆಗುತ್ತೆ ಕೆಲವೊಂದ್ಸರಿ. ಚಿಂದಿ ಚಿಂದಿ ಮಾಡಾಕ್ಬೇಕಂತ ಅನ್ಸುತ್ತೆ ಕೆಲವೊಂದ್ಸರಿ ನೋಡುವಾಗ. ವೆಪನ್ಸ್ ಯಾಕೆ ಯಾಕೆ ಏನು ಅಂತ ಗೊತ್ತಿಲ್ಲ. ಎಸ್ ಇದೆ ಈಗ ನಮ್ಮ ಮುಂದ್ಗಡೆ ಹೋಗಲೇಬೇಕು. ಇಲ್ಲಿ ಏನೋ ಒಂದು ಮುಗ್ದಿಲ್ಲ ಇನ್ನು ಕೂಡ. ಯಾರೋ ಇದ್ದಾರೆ ಗುರು,
ಯಾರೋ ಇದ್ದಾರೆ ಯಾರಂತ ಗೊತ್ತಿಲ್ಲ. ನನಗೆ ಮೂಮೆಂಟ್ ತುಂಬ ಸ್ಲೋ ಇದೆ ಇಲ್ಲಿ, ನಾನು ಏನು ಮಾಡೋಕ್ಕಾಗ್ತಾಯಿಲ್ಲ ನೋಡಿ, ಮೂಮೆಂಟ್ ತುಂಬ ಸ್ಲೋ ಇದೆ. ಸದ್ಯಕ್ಕೆ ನಾವು ಇಲ್ಲೇ ಇವಾಗ ಇಲ್ಲಿಂದ ಕಂಟಿನ್ಯೂ ಮಾಡಬೇಕಂತ ಅಂದ್ಕೊಳ್ತೇನೆ. ನಾನು ಎಲ್ಲಿಂದ ಗೊತ್ತಿಲ್ಲ, ನಾನು ಕೂಡ ಈಗ ಹೋಗ್ತಾ ಇದ್ದೇನೆ ಆಚೆ ಕಡೆ. ದಾರಿ ಬೇರೆಯಲ್ಲೂ ಇರುತ್ತೆ ಬಿಡಿ. ಏನೋ ಒಂದು ವಿಚಿತ್ರ ಮ್ಯೂಸಿಕ್ಸ್, ಅವ್ರು ಯಾರು ಎಲ್ಲಿಂದ ಮಾತಾಡ್ತಾರೆ ಅಥವಾ ಎಲ್ಲಿಂದ ಮ್ಯೂಸಿಕ್ ಬರ್ತದೆ ಅನ್ನೋದು ಗೊತ್ತಿಲ್ಲ ನಾನು ಕೂಡ. ಹಿಂಗೆ ನನ್ನ ಪ್ರಕಾರ ನಾನು ಕೆಳಗೆ ಹೋಗ್ತಾ ಇದ್ದೀನಿ. ಅಥವಾ ಇದು ಸ್ಟೆಪ್ಸಾ, ಇಷ್ಟು ಹೈಟ್ ಸ್ಟೆಪ್ ಅನ್ಕೊಳ್ತೇನೆ. ಎಸ್, ಇಲ್ಲೊಬ್ಬ ಇದ್ದ, ಇಲ್ಲೊಬ್ಬ ಇದೆ ಕಂತ್ರಿ ನನ್ನ ಮಗ. ಸ್ಟೆಪ್ಸ್ ಅಲ್ಲ ಅನ್ಕೊಳ್ತೇನೆ, ಇದು ಗೋಡೆ ಥರ ಇದೆ. ಇದು ಸ್ಟೆಪ್ಸೇ. ಇದನ್ನು ಏನೋ ಮಾಡಿ ನಾವು ಕೆಳಗೆ ಹಾಕ್ಬೇಕು ಅನ್ಕೊಳ್ತೇನೆ ಈ ಸ್ಟೆಪ್ಸನ್ನು. ಹಾಗಿದ್ರೆ ಈ ದಾರಿ ಅಲ್ಲ, ಇಲ್ಲೊಂದು ದಾರಿ ಉಂಟು. ಎಸ್, ಓಕೆ. ಇಲ್ಲಿ ಕೆಲ, ಓ ಮೈ ಗಾಡ್, ಅಲ್ಲೋ ಏನಿದು ಇಷ್ಟು ದೊಡ್ಡ ಪೂಲ, ವಿಚಿತ್ರವು. ಎಸ್, ನನ್ನ ಮಕ್ಕಳನ್ನು ಇಲ್ಲಿ ಸಾಯಿಸ್ಬೇಕು ಫಸ್ಟ್. ಇಲ್ಲ ಅಂದರೆ ಗೋವಿಂದ ಬಾ ಬಾ ಗುರು, ಸದ್ಯ ಕಲಿಸ್ತೇನೆ ಆಯ್ತಾ. ಚಿಂದಿ ನನ್ನ ಮಕ್ಕಳೆಲ್ಲ ಹಿಂಗೆ ರಿಟರ್ನ್ ಬದುಕಲಿಕ್ಕೆ ಬಾರದು, ರಿಟರ್ನ್ ಬದುಕಲಿಕ್ಕೆ ಬಾರದು. ಬದುಕಿದ್ರೇ ಕಷ್ಟ ಆಗುತ್ತೆ. ಕ್ಲಿಯರ್ ಬಾ 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 ಬಾ. ಎಸ್, ಓ ಶಿಟ್. ಈ ಥರ ಬಂದಾಗ ಮಾತ್ರ ನಮ್ಗೆ ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ಇನ್ನೊಂದು ಬಂದು ನಿಮಗೆ ಮುಂಚೆನೇ ಗೊತ್ತಿರುವುದರಿಂದ ಈ ಇದರಲ್ಲಿ ಮೌಸ್ ಸೆನ್ಸರ್ ಸ್ವಲ್ಪ ಸ್ಲೋ. ಎಸ್, ಐ ಥಿಂಕ್ ಇಲ್ಲಿ ಇಲ್ಲುಂಟಾ, ಇಲ್ಲ ಅಲ್ಲ. ಇದೇನು ಪೂಲು, ಏನು ಕತೆ ಇದು, ನನಗಂತೂ ಏನು ಅರ್ಥ ಆಗಲ್ಲ. ಫುಲ್ಲು ಕಂಪ್ಲೀಟ್ ಡಾರ್ಕ್ ಫಿಶ್ ಹೇಳಲು ಉಂಟು ಮಾತ್ರ. ಬಟ್ ನಾವು ಮುಂದುವರಿಲೇಬೇಕಾಗುತ್ತೆ. ಯಾರು ಎಲ್ಲಿಂದ ಬರ್ತಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ರೀಸನ್ಸ್ ಬಂದು ನಿಮಗೆ ಸ್ವಲ್ಪ ಡಾರ್ಕ್ ಶೇಡಲ್ ಇದೆ ಒಂದು ಪಾಯಿಂಟ್. ಇದನ್ನು ತಗೊಂಡು ಎಲ್ಲ ಹೋಗ್ಬೇಕು. ಏನಾದರೂ ಉಂಟಾ ಬೇಕಾಗಿರೋಂಥ ವೆಪನ್ಸ್, ಬುಲೆಟ್ಸ್ ಅಷ್ಟೇ. ಅದು ಬಿಟ್ಟರೆ ಇಲ್ಲೂ ಕೂಡ ಏನು ಇರಲಿಕ್ಕಿಲ್ಲ. ಬಟ್ ಯಾರು ಇದ್ದಾರಾ, ಏನು ಕತೆ ನೋಡ್ತಾ ಇದ್ದೆ ನಾನು. ಆದರೆ ಮೂಮೆಂಟ್ ಮಾತ್ರ ತುಂಬ ಸ್ಲೋ ಇಲ್ಲಿ, ಇಡೋಣ ಯಾಕೆ ಅಂತೇಳಿ. ಯಪ್ಪ, ಇದರಿಂದ ಬ್ಲಸ್ಟ್ ಆಯಿತು. ಮೂಮೆಂಟ್ ಮಾತ್ರ ತುಂಬ ಅಂದರೆ ತುಂಬ ಸ್ಲೋ ಆಯಿತಾ. ಈ ಮೂಮೆಂಟಿಂದಾಗಿ ನನಗೆ ಆಚೆಚೆ ಓಡಾಡೋದಕ್ಕಾಗ್ತಾ ಇಲ್ಲ, ತುಂಬ ಸ್ಲೋ. ಏನೋ ಒಂದು ತುಂಬ ಫೋರ್ಸ್, ಗ್ರಾವಿಟೇಷನ್ ಫೋರ್ಸ್ ಇದ್ದಾಗೆ ಅನಿಸ್ತಾ ಇದೆ. ಎಲ್ಲ ಡೆಡ್ ಬಾಡಿಗಳಿಗೆ ಅನಿಸುತ್ತೆ. ಎಸ್, ಈ ಕಡೆಯಿಂದ ನಾವು ಈಗ ಮುಂದುವರಿಲೇಬೇಕು. ಎಸ್, ಈ ಥರ ಲಾಕ್ ಹಾಕಿ ತಿರುಗಿಸ್ಬೇಕಾ? ಇವಾಗ ನಾವು ಇದರಿಂದ ಸ್ಟೆಪ್ಸಲ್ಲಿ ಮೇಲೆ ಹೋಗ್ಬೇಕಂತ. ಯಾರು ಎಲ್ಲಿ ಹೊಡಿತಾರೆ ನಮಗೆ ಗೊತ್ತಿಲ್ಲ. ಬರಲಿ 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 ಬರಲಿ, ಡೋಂಟ್ ವರಿ. ಬರಲಿ ಬರಲಿ, ಅದೊಂದು ನನಗೆ ಏನು ಟೆನ್ಷನ್ ಇಲ್ಲ. ಬರಲಿ, ಯಾರು ಎಲ್ಲಿಂದ ಹೊಡಿತಾರೆ ಬಾ. ಚಿಂದಿ 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 ಚಿಂದಿ. ಎಸ್, ಎಸ್, ಓ ಶಿಟ್. ಕ್ಲಿಯರ್ ಕ್ಲಿಯರ್ ಕ್ಲಿಯರ್. ಓ ಮೈ ಗಾಡ್, ತುಂಬ ಜನ ಬಂದರು, ತುಂಬ ಜನ ಬರ್ತಾ ಇದಾರೆ. ಇದನ್ನು ಮಾತ್ರ ಹೊಡೆದಾಗಲಿಕ್ಕೆ ಆಗ್ತಾ ಇಲ್ಲ. ಬಾ ಬಾ ಬರಲಿ ಬರಲಿ
ವಿಚಿತ್ರ ಜೀವಿನ ಹೊಡೆದಾಗ್ಲಿಕ್ಕೆ ಹೋಗ್ತಾ ಇಲ್ಲ ಅಂದರೆ ಭಾರಿ ಕಷ್ಟ ಆಯ್ತು. ಓಕೆ, ಸದ್ಯಕ್ಕೆ ಫಿನಿಶ್ ಆಗೋಯ್ತು. ಯಾರೋ ಎಲ್ ಯಾರಿಗೆ ಹೊಡೆಯೋದು, ಎಂಥ ಸಾವು. ಫಿನಿಶ್. ಡೋರ್ ಓಪನ್ ಮಾಡಿದ ಕೂಡಲೇ ಯಾರ್ಯಾರು ಬರಲಿಕ್ಕೆ ಸ್ಟಾರ್ಟ್ ಆದರು. ಎಸ್, ಒಂದು ಫಿನಿಶ್ ಆಗೋಯ್ತು. ಎಸ್ ಎಸ್ ಎಸ್. ಐ ಥಿಂಕ್ ನನ್ನ ಪ್ರಕಾರ ಯಾವುದೋ ಡೇಂಜರಸ್ ಇದ್ದಂಗಿದೆ. ಇವರು ಯಾರು ಕಂಟಿನ್ಯೂ ಆಗಿ ಬರ್ತಾ ಇದ್ದಾರೆ. ಐ ಥಿಂಕ್ ನನ್ನ ಪ್ರಕಾರ ಸ್ಟಾಪ್ ಮಾಡೋದಕ್ಕಾಗಲ್ಲ ಅಂದ್ಕೊಳ್ತೇನೆ. ಎಸ್, ಸ್ಟಾಪ್ ಮಾಡೋದಕ್ಕಾಗ್ತಾ ಇಲ್ಲ. ಯಾರು ತುಂಬ ಡಿ ಎಸ್ ಎಸ್ ಎಸ್. ಓ ಮೈ ಗಾಡ್, ಟಾರ್ಚರ್ ಇದು, ಸಖತ್ ಟಾರ್ಚರ್ ಕೊಡ್ತಾ ಇದಾರೆ. ಹೆವಿ ಟಾರ್ಚರ್. ಓ ಮೈ ಗಾಡ್, ಈ ಒಂದು ಹುಡುಗಿ ಯಾರೋ ಒಂದು ಉಂಟು, ನನಗೆ ಇನ್ನೂ ತೆಗಿಯೋಕೆ ಆಗ್ತಾ ಇಲ್ಲ. ನನ್ನ ಪ್ರಕಾರ ನಾನು ಯೂಸ್ ಮಾಡಬೇಕು ಇದಕ್ಕೆ, ಇದನ್ನೇ ಯೂಸ್ ಮಾಡಬೇಕು. ಬಾ, ಸತ್ತೇ ಹೋಗ್ಬೇಕು, ಅಲ್ಲಿ ಹೆಣ ಕೂಡ ಸಿಗ್ಲಿಕ್ಕಿಲ್ಲ. ಓ ಮೈ ಗಾಡ್, ಎಂತ ಆಗುದಿಲ್ಲ ಅಂತ ಹೇಳಿದ್ರೆ ಅದೊಂದು ಅರ್ಥ ಇಲ್ಲ ನೋಡಿ. ಇಲ್ಲಿ ಕೂಡ ಅಷ್ಟು ಸೇಮ್, ನಮ್ಮ ಹತ್ರ ಆಟ ಆಡಲಿಕ್ಕಿಲ್ಲ, ತೆಗೆದು ತೆಗೆದು ಬಿಡುತ್ತೆ. ಖಾಲಿ ಆಗೋಯ್ತು ಬಿಡಿ, ಫುಲ್ಲು ಬೆಂಕಿಯ ಪವರಿಗೆ ಹೋಗಲೇಬೇಕಲ್ವಾ. ಎಸ್, ಓಕೆ, ಕ್ಲಿಯರ್ ಆಗೋಯ್ತು. ಆ್ಯಂಡ್ ನಮಗೆ ಇವಾಗ ಐ ಥಿಂಕ್ ನನ್ನ ಪ್ರಕಾರ ಈ ಸ್ಟೆಪ್ಸ್ಗೆ ಹೋಗಬೇಕಂದ್ರೆ ಈ ಸ್ಟೆಪ್ ಓಪನ್ ಆಗಬೇಕು. ತುಂಬ ರಿಸ್ಕನ್ನು ನಾವು ಇವಾಗ ಈ ಫೇಸ್ ಮಾಡಲಿಕ್ಕೆ ರೆಡಿ ಇರಬೇಕು. ಯಾಕಂತೇಳಿದರೆ ನನಗೆ ಗೊತ್ತಿರೋ ಇದು ಮೈನ್ ಡೋರ್. ಓಕೆ, ಇದು ಮೈನ್ ಡೋರಲ್ಲಿದ್ದೇವೆ ನಾವು ಸದ್ಯಕ್ಕೆ, ಯಾರೂ ಸದ್ಯಕ್ಕಿಲ್ಲ ನೋಡಿ. ಈ ಸ್ಟೆಪ್ಸನ್ನು ನಾನು ಡೌನ್ ಮಾಡೋಷ್ಟೊತ್ತಿಗೆ ಈ ಸ್ಟೆಪ್ಸನ್ನು ಡೌನ್ ಮಾಡಬೇಕು. ಇವಾಗ ಈ ಡೌನ್ ಮಾಡುವಾಗ ತುಂಬ ವಿಷಯನ ನಾನು ಫೇಸ್ ಮಾಡಲಿಕ್ಕೆ ಬರ್ಬೋದು. ಈ ಖಾಲಿ ಸಿಂಪಲ್ ವಿಷಯಕ್ಕೆ ಇಷ್ಟೊಂದು ಬಂತು, ಹಾಗಿದ್ರೆ ನನ್ನ ಪ್ರಕಾರ ನೋಡುವ ಏನಾಗುತ್ತೆ ಅಂತೇಳಿ. ಸದ್ಯಕ್ಕೆ ವೀಲ್ ಹಾಕಿ ತಿರುಗಿಸ್ತಾ ಇದ್ದೇನೆ. ಗೊತ್ತಿಲ್ಲ ಏನಾಗುತ್ತೆ ಅಂತೇಳಿ. ಸ್ವಲ್ಪ ಹಿಂದೆ ಹೋಗಿ ನಿಲ್ವಂಥದ್ದು. ಓಕೆ, ಟೆಕ್ನಾಲಜಿ ಭಯಂಕರ ಇದೆ. ಓಕೆ, ಸದ್ಯಕ್ಕೆ ನೋಡಿಕೊಂಡು ಇಲ್ಲಿ ಯಾರೂ ಬರ್ತಾ ಇಲ್ಲ ಅಂದರೆ ಇಲ್ಲಿರು ಬಂದಿರೋದೇ ತುಂಬ ಆಯ್ತು ಅಂತ ಅಂದ್ಕೊಳ್ತೇನೆ. ಆಗಿದೆ ಅಂದರೆ ಇಲ್ಲಿ ಒಂದ ನನ್ನ ಪ್ರಕಾರ ಮೇಲೆ ಸ್ಟೆಪ್ ಹತ್ತಿದ ಮೇಲೆ ಬರ್ಬೋದು. ಯಾವುದು ಕನ್ಫರ್ಮ್ ಮಾಡ್ಕೊಂಡು ಹೋಗ್ಬೇಕು. ಮ್ಯೂಸಿಕ್ ಮುಗಿದಿಲ್ಲ, ಅವ್ರು ಏನೋ ಕ್ರಿಚ್ ಆಡ್ತಾರೆ, ಅದೇನೋ ಮಾಡ್ತಾರೆ ಅಂದರೆ ಪಕ್ಕ ಏನೋ ಇದ್ದೇ ಇರುತ್ತೆ. ಸ್ಟೆಪ್ಸ್ಗಳು ಇನ್ನೂ ಇದೆ. ಯಾವುದು ಪಿಲ್ಲರ್ ಥರ ಉಂಟು, ಫ್ಲೈಓವರ್ ಎಲ್ಲ ಮಾಡಿದ್ದಾರೆ ಮರ ಒಳಗಡೆ ಒಂದು. ಓಕೆ, ಇದು ಏನು, ಇದ್ಯಾವುದು ಪಾತ್ ಇದ್ದಂಗಿದೆ ಆಚೆ ಕಡೆಯಿಂದ ಈಚೆ ಕಡೆ, ಈಚೆ ಕಡೆಯಿಂದ ಆಚೆ ಕಡೆ. ನೋಡಿ, ನಾವು ಆ ಸ್ಟೆಪ್ಸಲ್ಲಿ ಇದ್ವಿ ಆಗ, ಈಗ ಮೇಲಿನ ಸ್ಟೆಪ್ಸ್ ಇಲ್ಲಿ ಬರೋದಕ್ಕೆ ಬಂದರೂ ಏನು ಯೂಸ್ ಇಲ್ಲ. ಯಪ್ಪ, ಇಲ್ಲಿಂದ ಹೊರಗೆ ಒಂದು ಸಲ ಹೋದರೆ ಸಾಕು ನನಗೆ. ಯಾವುದೋ ವಿಚಿತ್ರ ಅನಿಸ್ತಾ ಇದೆ, ನಾನು ನೋಡೋದಕ್ಕೆ ಆಗ್ತಾಯಿಲ್ಲ. ಅಂದರೆ ಸ್ವಲ್ಪ ನಮಗೂ ಕೂಡ ಒಂದು ಧೈರ್ಯ ಬೇಕಲ್ವ. ಇದೇನಿದು, ಎಸ್, ಏನು ನಮಗೆ ಬೇಡ ಅದಿರುವಂಥದ್ದು. ಅದು ಕೂಡ ಡಾರ್ಕ್ ಶೇಡಲ್ಲಿದೆ. ನಾರ್ಮಲಾಗಿ ಡಾರ್ಕ್ ಶೇಡಲ್ಲಿ ನಮಗೆ ಸ್ವಲ್ಪ ಹೆದರಿಕೆ ಆಗಿಯೇ ಆಗುತ್ತೆ. ಓಕೆ, ನಾನು ನಿಮಗೆ ಎಲ್ಲಿ ಹೋಗಬೇಕು? ಇಲ್ಲಿಂದ ಯಾರಾದರೂ ಬರ್ತಾರಾ? ಇದನ್ನು ರೊಟೇಟ್ ಮಾಡಬೇಕನ್ಸುತ್ತೆ. ಎಸ್ ಎಸ್, ವಾ, ಸೂಪರ್. ಹಾಗಿದ್ರೆ ಉಳಿದ ಪ್ಲಾಟ್ಫಾರ್ಮ್ ಇದೆಲ್ಲ ಹೋಗಿದೆ. ಹಾಗಿದ್ರೆ ಉಳಿದ ವಿಷಯ ಬೇಕಲ್ವಾ? ಓಕೆ, ನಾನಾಗಿದ್ರೆ ಮೇಲ್ಗಡೆ ಹತ್ತಿ ಎಲ್ಲ ಕಡೆ ತಿರುಗಿಸ್ಬೇಕನ್ಕೊಳ್ತೇನೆ. ನೋಡಿ, ಇಲ್ಲಿ ಹತ್ತಿ ಎಸ್, ಇಲ್ಲಿಂದ ಸ್ಟೆಪ್ಸ್ ಹೋಗಿಸಿ. ಓಕೆ, ಇಲ್ಲಿಂದ ಮೇಲೆ ಹೋಗ್ಬೋದು. ಯಪ್ಪ, ಫುಲ್ ಜಾರತಾ ಉಂಟು ಇದು. You gonna be okay? Yeah, I got this. I'll cover you. Don't stop. Yes, ಒಂದು ಬಿತ್ತು.
ಓಕೆ, ಎರಡನೇ ಲಾಕ್ ಓಪನ್ ಆಯಿತು. ಎಸ್, ಇವರಿಗೆ ಕವರ್ ಮಾಡಲೇಬೇಕು. ಎಸ್, ತಲೆ ಹೊಡೆದ್ರೆ ಮುಗೀತು. ಬಿ ಕೇರ್ಫುಲ್. Oh my god. Yes. Heavy torture and the heavy torture. ಇವರ ಮೂಮೆಂಟ್ ಕೂಡ ತುಂಬಾ ಸ್ಲೋ ಇದೆ. ಓಕೆ, ಗೆಟ್ ಬ್ಯಾಕ್ ಹಿಯರ್. ಯುವರ್ ಆನ್ ದಿ ವೇ. ಆರು ಗುರಿ ಇವರು ಆಚೆಯಲ್ಲಿ ಹೋಗ್ತಾ ಇದಾರೆ. ಅದನ್ನು ಯಾರಿದ್ದಾರೆ ಅಂತ ಹೋಗ್ತಾ ಇದಾರೆ ಅಲ್ಲಿ. ಎಸ್, ಓ ಮೈ ಗಾಡ್, ಇದಂತೂ ಸಕ್ಕ, ಇದಂತೂ ನನಗಂತೂ ಫೇಸ್ ಮಾಡೋಕೆ ಆಗ್ತಾ ಇಲ್ಲ. ತುಂಬ ಕಷ್ಟ ಇದೆ, ನೋಡ್ತಾ ಇದ್ರ ಏನಿದು ಕರ್ಮ, ಕಿರಿಕಿರಿಗಳು, ಮೂಮೆಂಟ್ ಇಲ್ಲ, ಕಷ್ಟ ಆಗುತ್ತೆ ನಮಗೆ. ನಾನು ಇನ್ನು ಹೋಗುದೇ ಬೆಸ್ಟ್ ಅನ್ಕೊಳ್ತೇನೆ. ಇವತ್ತು ಟಾರ್ಚರ್ ಜಾಸ್ತಿ ಇದಿಲ್ಲ ಅಂದರೆ ಈ ಹುಡುಗಿ ಏನು ಮಾಡ್ತಾ ಇದ್ದಲ್ಲ, ಜಾರ್ತಾ ಇದ್ದಲ್ಲ, ಅಯ್ಯೋ ಅದು ಏನು ಕತೆ ನನಗಂತೂ ಗೊತ್ತಿಲ್ಲ. ಎಸ್ ಎಸ್, ಅಲ್ಲಿಂದೆಲ್ಲ ಮುಗಿಸ್ತಾನೆ. ಅವ್ರದ್ದು ಕೂಡ ಮೂಮೆಂಟ್ ಅಷ್ಟಕ್ಕಷ್ಟೇ, ತುಂಬ ಸ್ಪೀಡ್ ಅಂತೇನಿಲ್ಲ. ಅವ್ರದ್ದು ಮೂಮೆಂಟ್ ಕೂಡ ಅಷ್ಟಕ್ಕಷ್ಟೇ, ತುಂಬ ಸ್ಪೀಡ್ ಅಂತಿಲ್ಲ. ಎಸ್, ಓಕೆ, ಸದ್ಯಕ್ಕೆ ಇಲ್ಲಿ ಫೈನಲಿ ನಮ್ಮ ಮ್ಯೂಸಿಕ್ ಸ್ಟಾಪ್ ಆಗೋಯ್ತು. ಇಲ್ಲ ಇಲ್ಲ, ಮ್ಯೂಸಿಕ್ ಸ್ಟಾಪ್ ಆಗಲಿಲ್ಲ. ಓ ಮೈ ಗಾಡ್. ಓಕೆ, ಸದ್ಯಕ್ಕೆ ನೋಡಿಕೊಂಡ್ರೆ ನಾವು ಒಂದು ಲೆವೆಲಿಗೆ ಸ್ಟಾಪ್ ಆಗಿದ್ದೇವೆ, ಒಂದು ಲೆವೆಲಿಗೆ ನಮ್ಮ ಫಿನಿಷ್ ಮಾಡಿದ್ದೇವೆ ಅಂತ ಅಂದ್ಕೊಳ್ತೇನೆ ನಾನು. ಎಸ್, ಇಲ್ಲಿಂದ ನಮ್ಮ ರಿಟರ್ನ್ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೇನೆ ನಾನು. ಇದು ಡೋರ್ ಓಪನ್ ಮಾಡಲಿಕ್ಕಾಗುತ್ತಾ? ಐ ಥಿಂಕ್ ಓಪನ್ ಮಾಡಬಹುದು. ಇದೇನು ಹೊರಗೆ ಬಂತ? ಎಸ್, ಐ ಥಿಂಕ್ ನನ್ನ ಪ್ರಕಾರ ಹೊರಗೆ ಬಂತು ಅಂತ ಅಂದ್ಕೊಳ್ತೇನೆ. ಹೊರಗೆ ಬಂದಿದ್ದೀವಲ್ಲ, ಸೆಂಟರ್ಗೆ ಬಂದಿದ್ದೇವೆ ನಾವು, ಕೋಟೆಯ ಸೆಂಟರ್ಗೆ. ಈ ಹುಡುಗಿಗೆ ನಡೆಯೋದಕ್ಕಾಗ್ತಾ ಇಲ್ಲ ಗುರು ಇಷ್ಟೊತ್ತಿಗೆ. ಓಕೆ, ನೋ ಪ್ರಾಬ್ಲಮ್, ಹೇಗಾದ ಮಾರಿ ಇಲ್ಲ, ಸರ್ವೈವಲ್ ಆಗಲೇಬೇಕು, ಇಲ್ಲಾಂದ್ರೆ ಆಗಲ್ಲ. ಹಾವು ಬಂತ? ಇಲ್ಲ, ಕೆಲವೊಂದ್ಸರಿ ಹಾವು ಬರುತ್ತೆ ಅದರಲ್ಲಿ. ಐ ಥಿಂಕ್ ನನ್ನ ಪ್ರಕಾರ ಇದೆ ಅಂದ್ಕೊಳ್ತೇನೆ. ಓಪನ್ ಮಾಡ್ಬೋದು, ಲಾಕ್ಡ್. ಹಾಂ, ಇಲ್ಲಿ ಇಲ್ಲಿ ಕಾಣ್ತಾ ಇದೆ ಡೋರ್. ಎಸ್, ಕೆಲವೊಂದ್ಸರಿ ಆಗಲ್ಲ, ಕೆಲವೊಂದ್ಸರಿ ಇಂಥ ರೂಟ್ಗಳನ್ನೇ ನಾವು ಏನು ಉಪಯೋಗಿಸ್ಬೇಕಾಗ್ತದೆ, ಯಾಕೆಂದರೆ ಮೈನ್ ಡೋರ್ ಕೆಲವೊಂದ್ಸರಿ ಲಾಕ್ ಆಗಿರುತ್ತೆ. ಈ ಹುಡುಗಿ ಅಲ್ಲಿ ಹೋಗಿ ಏನು ಮಾಡ್ತಾರ, ರೆಡಿ ಇರಬೇಕು, ಯಾರು ಬೇಕಿದ್ರೆ ಬರ್ಬೋದು ಆಚೆಯಿಂದ. ಬೇಗ ಓಪನ್ ಮಾಡಿ ಮಾರೆ ಕರ್ಮ. ಓಕೆ, you sure you're good? Shit, ಇದು ಯಾವುದು ಡಾರ್ಕ್ ಶೇಡ್ ಅಂತ ಗೊತ್ತಿಲ್ಲ ಗುರು. ಶಿಟ್, ಇದೆಂತ ಕರ್ಮ ಮಾರಿಯ, ಎಲ್ಲ ಡಾರ್ಕ್ ಡಾರ್ಕೆ ಬರ್ತಾ ಉಂಟು. ನನಗೆ ಮೂಮೆಂಟ್ ಮಾಡಿದ ಯಾವುದೋ ಕಾಗೆ ಬೇರೆ ಉಂಟಲ್ಲಿ ದೊಡ್ಡದು. ಎಸ್, ಓಕೆ, ನಾವು ರಿಟರ್ನ್ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೇವೆ. ಲುಕ್ಸ್ ಲೈಕ್ ದಿ ರೈಟ್ ಪ್ಲೇಸ್. ಯು ಓಕೆ? ಐ ಥಿಂಕ್ ಸೋ. Instead of worrying about her, worry about your own skin. Foolish little lamb. Temperance, child. Okay, ಏನೋ ಆಗಿದೆ, ಏನೋ ಆಗಿದೆ.
ಓಕೆ, ಸದ್ಯಕ್ಕೆ ನೋಡಿಕೊಂಡ್ರೆ ಆಲ್ರೆಡಿ ಅಟ್ಯಾಕ್ ಆಗಿದೆ. ಏನು ಆಪ್ಷನ್ ಇದೆ ಅಂತ ನನಗೆ ಗೊತ್ತಿಲ್ಲ, ಏನು ಮಾಡಬೇಕು ಅಂತೇಳಿ. ಹುಡುಗಿ ಬೇರೆ ಓಡ್ಕೊಂಡು ಹೋಗಿದ್ದಾರೆ. ಓಕೆ, ನಮಗೆ ಈಗ ಹುಡುಗಿ ಎಲ್ಲೋ ಇತ್ತು ಅಂತ ಗೊತ್ತಿಲ್ಲ. ಜೊತೆಗೆ ಹುಡುಗಿಗೆ ಆಲ್ರೆಡಿ ಸಿಂಪ್ಟಮ್ಸ್ ಕಾಣ್ತಾ ಇದೆ ನಿಮಗೆ, ಕಣ್ಣಲ್ಲಿ ನೋಡ್ತಾ ಇದ್ದಾರೆ ಕಂಪ್ಲೀಟಾಗಿ. ಸದ್ಯಕ್ಕೆ ಚಾಪ್ಟರ್ ನಮ್ಮದು ಕ್ಲೋಸ್ ಆಗ್ತಾ ಇದೆ. ವಾಟ್ ನೆಕ್ಸ್ಟ್ ಅಂತ ನಮ್ಗೆ ಗೊತ್ತಿಲ್ಲ. ವಾಟ್ ನೆಕ್ಸ್ಟ್ ಅಂತ ಗೊತ್ತಾಗಬೇಕು, ನೀವು ಇನ್ನೊಂದು ಎಪಿಸೋಡ್ಗೆ ವೆಯ್ಟ್ ಮಾಡಲೇಬೇಕು. ಇನ್ನೊಂದು ಎಪಿಸೋಡಲ್ಲಿ ನಿಮಗೆ ಗೊತ್ತಾಗೇ ಗೊತ್ತಾಗುತ್ತೆ ಈ ಹುಡುಗಿ ಎಲ್ಲೋಯ್ತು, ಏನು ಕತೆ, ಜೊತೆಗೆ ನಿಮಗೆ ಏನು ಅಟ್ಯಾಕ್ ಆಗಿದೆ ಅಂತೇಳಿ. ನಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಈ ವೈರಸ್ ಸ್ವಲ್ಪ ಡೇಂಜರಸ್ ಆಗಿರೋದ್ರಿಂದ ಲಾಸ್ಟ್ ಟೈಮೇ ನಾವು ನೋಡಿದ್ದೇವೆ ಅಟ್ಯಾಕ್ ಆಗುತ್ತಾ ಇಲ್ಲ ಅಂತ ಗೊತ್ತಿರಲಿಲ್ಲ. ಬಟ್ ಇವಾಗ ಅಟ್ಯಾಕ್ ಆಗಿದೆ ಅಂತ ಲೈಟಾಗಿ ಅಟ್ಯಾಕ್ ಆಗಿರೋ ಥರ ಕಾಣ್ತಾ ಇದೆ. ಇದರಿಂದ ಹೇಗೆ ಹೊರಗೆ ಬರಬೇಕು ಅಂತ ನಮಗೂ ಗೊತ್ತಿಲ್ಲ. ಹೇಗೆ ಹೊರಗೆ ಬರ್ಬೋದು ಅಂತ ನಾವು ನೆಕ್ಸ್ಟ್ ಥಿಂಕ್ ಮಾಡಬೇಕಾಗುತ್ತೆ. ಜೊತೆಗೆ ಫಸ್ಟ್ ಈ ಹುಡುಗಿನ ಹುಡುಕುವಂಥ ಕೆಲಸ ನಮಗೆ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಕ್ಕೇ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಸಿಗೋಣ ನೆಕ್ಸ್ಟ್ ಇನ್ನೊಂದು ಎಪಿಸೋಡಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.